ಪ್ರತಿ ಗ್ರಾಮದ ಜನರು ಶುದ್ಧ ಕುಡಿಯುವ ನೀರು ಸೇವಿಸಬೇಕೆಂಬುದು ಪ್ರಧಾನಿ ನರೇಂದ್ರ ಮೋದಿ ಅವರ ಸಂಕಲ್ಪವಾಗಿದೆ. ಹೀಗಾಗಿ ಕ್ಷೇತ್ರದ ಎಲ್ಲ ಗ್ರಾಮಗಳಲ್ಲಿ ಜಲಜೀವನ ಮಿಷನ್ ಯೋಜನೆಗೆ ಚಾಲನೆ ನೀಡಲಾಗುತ್ತಿದೆ ಎಂದು ರಾಯಬಾಗ್ ಶಾಸಕ ದುರ್ಯೋಧನ ಐಹೊಳೆ ಹೇಳಿದರು. ಅವರು ತಾಲೂಕಿನ ಇಟ್ನಾಳ್, ಉಮರಾನಿ ಗ್ರಾಮಗಳಲ್ಲಿ ಸುಮಾರು 1,53,00,000 ರೂಪಾಯಿ ವೆಚ್ಚದಲ್ಲಿ ಜಲಜೀವನ ಮಿಷನ್ ಯೋಜನೆಗೆ ಚಾಲನೆ ನೀಡಿ ಮಾತನಾಡಿದರು. ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರ ಕನಸಿನ ಕೂಸಾಗಿರುವ ರಾಷ್ಟ್ರೀಯ ಜಲಜೀವನ್ ಮಿಷನ್ ಯೋಜನೆಯಡಿಯಲ್ಲಿ ಗ್ರಾಮದ ಪ್ರತಿ ಮನೆ ಮನೆಗೆ ಕುಡಿಯುವ ನೀರು ಪೂರೈಸುವುದಾಗಿದೆ. ಆ ನಿಟ್ಟಿನಲ್ಲಿ ಈಗಾಗಲೇ ಮೊದಲ ಹಂತದಲ್ಲಿ ಉಮರಾನಿ ಮತ್ತು ಇಟ್ನಾಳ್ ಗ್ರಾಮಗಳನ್ನು ಆಯ್ಕೆ ಮಾಡಿಕೊಳ್ಳಲಾಗಿದ್ದು ಈ ಯೋಜನೆಯ ಲಾಭವನ್ನು ಪ್ರತಿಯೊಬ್ಬರೂ ಪಡೆದುಕೊಳ್ಳಬೇಕು ಎಂದರು. ಉಮರಾನಿ ಗ್ರಾಮದಲ್ಲಿ 1,53,00,000 ರೂಪಾಯಿ, ಇಟ್ನಾಳ್ ಗ್ರಾಮದಲ್ಲಿ 64,00,000 ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿ ನಡೆಯಲಿದೆ. ಜನರಿಗೆ ಶುದ್ಧ ಕುಡಿಯುವ ನೀರಿನ ಯೋಜನೆಯನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಜಂಟಿಯಾಗಿ ಈ ಯೋಜನೆಯನ್ನು ಜಾರಿಗೆ ತಂದಿವೆ. ಅದನ್ನು ಸಮರ್ಪಕವಾಗಿ ಅನುಷ್ಠಾನಗೊಳಿಸುವುದರ ಜೊತೆಗೆ ಉತ್ತಮ ರಸ್ತೆ, ಸುಸಜ್ಜಿತ ಚರಂಡಿ ವ್ಯವಸ್ಥೆ ಕಲ್ಪಿಸಿಕೊಡುವ ಮೂಲಕ ಕ್ಷೇತ್ರದ ಜನರಿಗೆ ಮೂಲಭೂತ ಸೌಕರ್ಯ ಒದಗಿಸಲಾಗುವುದು ಹಾಗೂ ಗುತ್ತಿಗೆದಾರರು ಒಳ್ಳೆಯ ಗುಣಮಟ್ಟದ ಕೆಲಸವನ್ನು ಮಾಡಬೇಕೆಂದು ತಿಳಿ ಹೇಳಿದರು. ಗ್ರಾಮಗಳು ಸಂಪೂರ್ಣವಾಗಿ ಅಭಿವೃದ್ಧಿಯಾಗಬೇಕಾದರೆ ಗ್ರಾಮದ ಜನತೆ ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರು ಎಲ್ಲರೂ ಒಗ್ಗಟ್ಟಾಗಿ ದುಡಿದರೆ ಮಾತ್ರ ಸಾಧ್ಯ. ಗ್ರಾಮದಲ್ಲಿ ಯಾವುದೇ ರೀತಿಯ ಪಕ್ಷಪಾತವಿಲ್ಲದೆ ಸರ್ಕಾರದ ಕಾರ್ಯಕ್ರಮಗಳನ್ನು ಜನರಿಗೆ ತಲುಪಿಸಬೇಕೆಂದು ಶಾಸಕರು ತಿಳಿಸಿದರು. ಜೆಜೆಎಂ ಕೇಂದ್ರ ಸರ್ಕಾರದ ನೆಚ್ಚಿನ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರ ಒಂದು ಕನಸು, ಪ್ರತಿಯೊಂದು ಮನೆಗೆ ಶುದ್ಧ ಕುಡಿಯುವ ನೀರು ಚಾವೆಯನ್ನು ಕೊಡಬೇಕು. ಗ್ರಾಮ ಇರಲಿ ಹಾಗೂ ತೊಟ್ಟಪಟ್ಟಿರಲಿ, ಯಾರೂ ನೀರಿಂದ ವಂಚಿತ ಆಗಬಾರ್ದು. ಕಲುಷಿತ ನೀರನ್ನು ಸೇವನೆ ಮಾಡಬಾರ್ದು. ಎಲ್ಲರೂ ಫಿಲ್ಟರ್ ನೀರು ಚಾವೆ ಮುಖಾಂತರ ಮನೆ ಮನೆಗೆ ಕೊಟ್ಟ ಅವರ ಆರೋಗ್ಯವನ್ನು ಕಾಪಾಡೋ ಸಲುವಾಗಿ ಇದೊಂದು ಅವರ ದಿಟ್ಟ ನಿರ್ಧಾರ. ಅವರದೊಂದು ಕನಸಿನ ಕೂಸಿದ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಒಂದು ಸಹಯೋಗದಲ್ಲಿ ಪ್ರತಿಯೊಂದು ಗ್ರಾಮ ಇಡೀ ರಾಜ್ ತುಂಬ ನಮ್ಮ ರಾಯಬಾಗ್ ಮತಕ್ಷೇತ್ರದಲ್ಲಿಯೂ ಕೂಡ ಇನ್ನು ಕೆಲವು ಹಳ್ಳಿಗಳು ಉಳಿದವು, ಅವು ಎರಡನೇ ಹಂತದಾಗದವು. ಕೆಲವು ಮೊದಲೇ ಹಂತದಾಗಿದ್ದುದು ಈಗಾಗಲೇ ನಾವೆಲ್ಲ ಪೂಜೆ ಮಾಡಿ ಮಾಡಿ ಚಾಲನೆಯನ್ನು ಕೊಡಕತ್ತಿದ್ದೆವು. ಅದಕ್ಕೆ 60,00,000 ರೂಪಾಯಿ ಯೋಜನೆಯೊಳಗೆ ಅನುದಾನದೊಳಗೆ ಇವತ್ತು ಭೂಮಿ ಪೂಜಾ ಕಾರ್ಯಕ್ರಮ. ಇದೊಂದು ಸನ್ಮಾನ್ಯ ಶ್ರೀ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಒಂದು ಕನಸಿನ ಕೂಸು ಇದೆ. ಇಡೀ ದೇಶ ತುಂಬ, ನಮ್ಮ ಕರ್ನಾಟಕ ರಾಜ್ಯ ತುಂಬ, ಪ್ರತಿಯೊಂದು ಮನೆಗೆ ಶುದ್ಧ ಕುಡಿಯುವ ನೀರಿನ ಚಾವೆಯನ್ನು ಕೊಡುವಂಥ ಇದೊಂದು ಯೋಜನೆ. ಪ್ರತಿ ಗ್ರಾಮದಲ್ಲಿ ಮತ್ತು ಗ್ರಾಮದ ಸುತ್ತಮುತ್ತ ತೋಟಪಟ್ಟಿಗಳಲ್ಲಿ ಕೂಡ ಅವರಿಗೆ ಗುಡಿಸಲಿರಲಿ, ಮನೆ ಇರಲಿ, ಆರ್ ಸಿ ಸಿ ಇರಲಿ, ಎಲ್ಲರಿಗೂ ಕೂಡ ಶುದ್ಧ ಕುಡಿಯುವ ನೀರನ್ನು ಚಾವೆ ಕೊಡುವಂಥ ಯೋಜನೆ ಐತಿ. ಅದಕ್ಕೆ ಇದರಲ್ಲೇನ ಜಾತಿ ಧರ್ಮ ಪಕ್ಷ ಪಂಗಡ ಏನೂ ಇಲ್ಲ, ಎಲ್ಲ ಜಾತಿಯವ್ರಿಗೆ ಎಲ್ಲ ಪಕ್ಷದವ್ರಿಗೆ ಮನೆಗಳಿಗೆ ನೀರು ಕೊಡುವಂಥ ಯೋಜನೆ ಐತಿ. ಅದಕ್ಕೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವಸದಸ್ಯರಿಗೆ ನನಗೆ ಕಳಕಳಿ ವಿನಂತಿ ಏನಂದ್ರೆ, ಒಂದು ಮನೆ ಉಳಿಲ್ದಂಗೆ ಯಾರ ಪಕ್ಷದವರು ಇರಲಿ ಯಾರ ಸಮಾಜದವರು ಇರಲಿ ಎಲ್ಲರಿಗೂ ನೀರು ಕೊಡುವಂಥ ಯೋಜನೆ ಇದನ್ನು ಮನೆಗೆ ಮುಟ್ಟಿಸ್ಬೇಕು. ಅದಕ್ಕೆ ನಮ್ಮ ದೇಶದ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಮತ್ತು ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಇವರದ್ದು ಒಂದು ಬಸವರಾಜ ಬೊಮ್ಮಾಯಿ ಅವ್ರದ್ದು, ಇದೊಂದು ಹಿಂದಿನ ಯಡಿಯೂರಪ್ಪಜಿಯವ್ರದ್ದು ಮುಖ್ಯಮಂತ್ರಿ ಆದಂಥ ಯಡಿಯೂರಪ್ಪಜಿಯವ್ರದ್ದು ಹಿಂದಿನದು ಅವ್ರದ್ದು ಕನಸು. ಅದಕ್ಕೆ ಈ ಯೋಜನೆಯನ್ನು ಯಶಸ್ವಿಗೊಳಿಸಬೇಕು. ಪ್ರತಿಯೊಬ್ಬರಿಗೆ ಶುದ್ಧ ನೀರನ್ನು ಕುಡಿಯುವಂಥ ಯೋಜನೆ, ಪ್ರತಿಯೊಂದು ಮನೆಗೆ ಚಾವೆ ಕೊಡುವಂಥ ಕೆಲಸವನ್ನು ಮಾಡಬೇಕು. ಮತ್ತು ಗ್ರಾಮದವರು ಕೂಡ ಸಹಕಾರ ಕೊಡಬೇಕಂತೇಳಿ ಗ್ರಾಮದ ಎಲ್ಲರಿಗೂ ಕೂಡ ನಾವು ವಿನಂತಿಯನ್ನು ಮಾಡಿಕೊಂಡು ಗುತ್ತಿಗೆದಾರರು ಮತ್ತು ಜಿಲ್ಲಾ ಪಂಚಾಯತ್ ಇಂಜಿನಿಯರ್ ಹೊಸಮಣಿ ಅವರು ಕೂಡ ಮುತುವರ್ಜಿ ವಹಿಸಿ ತಾವು ಒಳ್ಳೆಯ ಗುಣಮಟ್ಟದ ಪೈಪ್ ಆಗಲಿ ಚಾವೆ ಆಗಲಿ ಅದನ್ನು ಅಳವಡಿಸಬೇಕು. ಮತ್ತು ಪ್ರತಿಯೊಂದು ಮನೆಗೆ ಯಾವುದು ಉಳಿಲ್ದಂಗೆ ಅಂತ ನಾವು ತಾವು ನೋಡ್ಕೋಬೇಕು. ಮತ್ತು ಗ್ರಾಮ ಪಂಚಾಯತಿಯವರು ಅದಕ್ಕೆ ಮೇಲುಸ್ತುವರಿ ನೋಡಿ ಯಾವುದು ಉಳಿಲ್ದಂಗೆ ಜಾತಿ ಧರ್ಮ ಪಂಗಡ ಏನೂ ಭೇದ ಭಾವ ಇಲ್ಲ, ಎಲ್ಲರಿಗೂ ಕೆಲಸವನ್ನು ಮಾಡಬೇಕು. ಸಹಕಾರ ಊರಿನವರು ಎಲ್ಲರೂ ಕೊಡಬೇಕಂತೇಳಿ ಎಲ್ಲರಿಗೆ ವಿನಂತಿಯನ್ನು ಮಾಡಿಕೊಂಡು ಇದಕ್ಕೆ 1,53,00,000 ರೂಪಾಯಿ, ಅಲ್ಲಿ ಇಟ್ನಾಳದಾಗಿಂದ 60,00,000 ರೂಪಾಯಿ, ಅದಕ್ಕೆ ಇನ್ನೂ ತೋಟಪೇಟೆಯಾಗ ಏನಾರು ಉಳಿದಿದ್ದರೂ ನಾ ಈಗಾಗಲೇ ಅಧಿಕಾರಿಗೆ ಸೂಚನೆ ಕೊಟ್ಟೇನಿ, ತೋಟಪೇಟೆಯಾಗ ಉಳಿದಿದ್ರು ಎರಡನೇ ಫೇಸ್ದಾಗ ಅದನ್ನೆಲ್ಲ ತೊಗೋಬೇಕಂತೇಳಿ ಆ ನಿಟ್ಟಿನೊಳಗೆ ಊರನವರು ಕೂಡ ಅವ್ರಿಗೆ ಹೇಳಿ ಎಲ್ಲಿ ಉಳಿದಿದ್ರು ಅವ್ರ ಗಮನಕ್ಕೆ ತಂದು ತೊಗೊಳಕ್ಕೆ ಹಚ್ಚಬೇಕಂತೇಳಿ ವಿನಂತಿಯನ್ನು ಮಾಡಿಕೊಂಡು ಇಲ್ಲಿ ಕೂಡಿದಂಥ ಎಲ್ಲರಿಗೂ ನಮಸ್ಕರಿಸಿ ಎಲ್ಲರಿಗೂ ನಮಸ್ಕಾರ, ಜೈ ಹಿಂದ್ ಜೈ ಕರ್ನಾಟಕ. ಈ ಸಂದರ್ಭದಲ್ಲಿ ಮುಖಂಡರಾದ ಸುರೇಶ್ ಬೆಲ್ಲದ್, ಮಲಗೌಡ ಪಾಟೀಲ್, ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಲಕ್ಷ್ಮಣ್ ಪೂಜಾರಿ, ಗ್ರಾಮ ಪಂಚಾಯಿತಿ ಸದಸ್ಯ ರಾಜೇಶ್ ಜಡ್ಡಿಮನಿ, ವಿವೇಕಾನಂದ ಸಂಭಾಜಿ, ಸಂತೋಷ್ ಪಾಟೀಲ್, ಶಿವಾನಂದ ಬಾಗೇವಾಡಿ, ಮಾಯಪ್ಪ ಮಗದುಂ, ಮಾದೇವ್ ಸನದಿ, ಕರಿಯಪ್ಪ ಇಟ್ನಾಳೆ, ಮುರುಗಪ್ಪ ಅಡಿಸೇರಿ, ಮಾದೇವ್ ಪೂಜಾರಿ, ಪರಶುರಾಮ್ ಗಾಡಿವಡ್ಡರ್,
ಧನಪಾಲ್ ಭೀಮನಾಯಕ್ ಸಿದ್ರಾಮ್ ಮಗದುಂ ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಕುಡಿಯುವ ನೀರಿನ ವ್ಯವಸ್ಥೆ ಏನೈತಿ ಭಾಳ ಒಳ್ಳೆ ರೀತಿಯಿಂದ ತೊಗೊಂಡಾರ ತಂದು ನರೇಂದ್ರ ಮೋದಿ ಅವರಿಗೆ ಒಳ್ಳೆ ರೀತಿಯಿಂದ ಧನ್ಯವಾದಗಳನ್ನು ಮೊದಲು ಹೇಳ್ತೀವಿ ನಾವೆಲ್ಲರೂ ಊರು ವತಿಯಿಂದನೂ ಹೇಳಬೇಕು ಮತ್ತು ಇದರ ವತಿಯಿಂದನೂ ನಾವು ಎಲ್ಲ ಒಳ್ಳೆ ರೀತಿಯಿಂದ ಹೇಳ ನರೇಂದ್ರ ಮೋದಿ ಅವರಿಗೆ ಮೊದಲು ಧನ್ಯವಾದಗಳು ಹೇಳಬೇಕು. ಯಾಕೆ ತಿಳ್ಕೊರಿ, ಎಲ್ಲರಿಗೂ ಶುದ್ಧ ನೀರು ಕುಡಿಯೋದಂದ್ರೆ ಶುದ್ಧ ನೀರು ಕುಡಿದ್ರೆ ಮನುಷ್ಯ ರೋಗರಹಿತ ಇರ್ತಾನೆ. ಅದಕ್ಕೆ ನರೇಂದ್ರ ಮೋದಿಜಿ ಅವರು ಏನು ಮಾಡಿದಾರೆ ಗೊತ್ತೇನೆ, ಇದು ಒಳ್ಳೆ ರೀತಿಯಿಂದ ವ್ಯವಸ್ಥೆ ಮಾಡಿದರು. ಇದಕ್ಕೆ ನಮ್ಮ ಸ್ಟೇಟ್ ಗೌರ್ಮೆಂಟ್ದವರಂಥ ಮುಖ್ಯಮಂತ್ರಿಗಳಾದಂಥ ಬೊಮ್ಮಾಯಿ ಅವರು ಬೊಮ್ಮಾಯಿ ಸಾಹೇಬರಿಗೂ ನಾವು ಧನ್ಯವಾದಗಳು ಹೇಳ್ತಾ ನಾನು ಒಂದು ಎರಡು ಮಾತು.